ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಹೆಗ್ಡೆ ಪ್ರತಿಯೊಬ್ಬರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಭವಾನಿ ನನ್ನ ಹಿಂದಿನ ವಾರದ ಸನಾತನ ಕಥನದಲ್ಲಿ ನಾನು ಹೇಳಿದ್ದೆ ಈ ಒಂದು ಎಪಿಸೋಡ್ ನಲ್ಲಿ ನವರಾತ್ರಿಯ ಮಹತ್ವ ಏನು ನವದುರ್ಗೆಯರ ಮಹತ್ವ ಏನು ನವರಾತ್ರಿ ಅಂದ್ರೆ ಒಂಬತ್ತು ರಾತ್ರಿ ಅನ್ನೋದ್ರಲ್ಲಿ ಆ ಒಂಬತ್ತು ಅನ್ನೋದಕ್ಕೆ ಏನ್ ವಿಶೇಷತೆ ಇದೆ ಅದರ ಸಿಗ್ನಿಫಿಕೆನ್ಸ್ ಅನ್ನೋದು ಏನು ಇದೆಲ್ಲದಕ್ಕಿಂತ ಮಹತ್ವದ ವಿಚಾರ ಏನಪ್ಪಾ ಅಂತಂದ್ರೆ ನವದುರ್ಗಿ ಅನ್ನುವಂಥದ್ದು ಒಂದು ಹೆಣ್ಣು ಮಗುವಿನ ಜೀವನ ಚಕ್ರವನ್ನ ಹೇಗೆ ಡಿಪಿಕ್ಟ್ ಮಾಡುತ್ತೆ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಇದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ತಿಳ್ಕೊಳ್ತಾ ಹೋಗೋಣ ನವರಾತ್ರಿ ಒಂಬತ್ತು ರಾತ್ರಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಹಿಷಾಸುರನ ಮರ್ಧನ ಅಂದ್ರೆ ದುಷ್ಟ ಸಂಹಾರ ಆಗಿ ಶಿಷ್ಟ ರಕ್ಷಣೆ ಅನ್ನೋದು ಆಗತ್ತೆ ಅದನ್ನ ಸಂಭ್ರಮಿಸುವ ಸಲುವಾಗಿ ದಸರಾ ಹಬ್ಬ ಅಂತ ಏನ್ ಹೇಳ್ತೀವಿ ಅದನ್ನ ಸಂಭ್ರಮದಿಂದ ನಾವು ಆಚರಣೆ ಮಾಡ್ಬೇಕು ಯಾವತ್ತು ಸಂಭ್ರಮ ಅನ್ನೋದು ಒಂದಿನಕ್ಕೆ ಎರಡು ದಿನಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಒಂಬತ್ತು ದಿನದ ಸಂಭ್ರಮ ಅನ್ನೋದು ಒಂದ್ ಕಡೆ ಆದ್ರೆ ಅಂದ್ರೆ ಜನರಲ್ ಟರ್ಮ್ ಅಲ್ಲಿ ಇದನ್ನ ಹೇಳ್ತಾ ಇರೋದು ಒಂಬತ್ತು ಆ ಸಂಖ್ಯೆಗೆ ಒಂದು ವಿಶೇಷತೆ ಇದೆ ಏನ್ ವಿಶೇಷತೆ ನಮ್ಮ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಮಾತಾಡಿದ್ವಿ ಅಂತಂದ್ರೆ ಎಲ್ಲವೂ ಡಿಜಿಟಲ್ ಫಾರ್ಮ್ಯಾಟ್ ಅಂದ್ರೆ ಝೀರೋ ಟು ನೈನ್ ಇದನ್ನ ಡಿಜಿಟ್ಸ್ ಅಂತ ಕರಿತೀವಿ ಮ್ಯಾಥ್ಸ್ ಅಲ್ಲಿ ಡಿಜಿಟ್ಸ್ ಅಂತ ಕರಿತೀವಿ ಇದನ್ನೇ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಕೂಡ ಕರೆಯೋದು ಆ ಡಿಜಿಟ್ಸ್ ಅಂತಂದ್ರೆ ಝೀರೋ ಟು ನೈನ್ ಈ ನೈನ್ ಅಥವಾ ಒಂಬತ್ತು ಅನ್ನೋದು ಸಂಪೂರ್ಣತೆಯನ್ನ ಸೂಚಿಸುತ್ತೆ ಸಂಖ್ಯಾಶಾಸ್ತ್ರವನ್ನ ತಗೊಳ್ಳಿ ಅಥವಾ ಜ್ಯೋತಿಷ್ಯ ಶಾಸ್ತ್ರವನ್ನ ತೆಗೆದುಕೊಳ್ಳಿ ನೀವು ಒಂಬತ್ತು ಅನ್ನೋದನ್ನ ಶುಭ ಅಂತ ಕರೆಯೋದಕ್ಕೆ ಇದೇ ಕಾರಣ ಇದ್ರ ನೆಕ್ಸ್ಟ್ ಯಾವ್ದೇ ನಂಬರ್ ಬಂತು ಸಪೋಸ್ ಹತ್ತು ಬಂತು ಅಂತಂದ್ರೆ ಅದನ್ನ ನಾವು ಆಡ್ ಮಾಡ್ತೀವಿ ಒನ್ ಪ್ಲಸ್ ಜೀರೋ ಇಸ್ ಅಂತ ಹಾಗಾಗಿ ಒಂಬತ್ತು ಅನ್ನೋದು ಇಟ್ಸ್ ನಂಬರ್ ಆಫ್ ಕಂಪ್ಲೀಷನ್ ಜೊತೆಗೆ ನಾವಿರಬಹುದು ನೀವ್ ಇರಬಹುದು ಕೂಡ ಸಾಮಾನ್ಯವಾಗಿ ಎಕ್ಸೆಪ್ಷನ್ಸ್ ಆರ್ ನಾಟ್ ಎಕ್ಸಾಂಪಲ್ಸ್ ತಾಯಿಯ ಗರ್ಭದಿಂದ ಹೊರಗಡೆ ಬರೋದಕ್ಕೆ ನಾವು ಕಂಪ್ಲೀಟ್ ಆಗಿ ಒಂದು ಮಗುವಿನ ರೂಪದಲ್ಲಿ ಈ ಪ್ರಪಂಚವನ್ನ ನೋಡೋದಕ್ಕಿಂತ ಮೊದಲು ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ದು ನಾವು ಬೆಳವಣಿಗೆಯನ್ನ ಹೊಂದಿರ್ತೀವಿ ಹಾಗಾಗಿ ಈ ಒಂದು ಪ್ರಪಂಚಕ್ಕೆ ನಾವು ಪರಿಚಯ ಆಗೋದಕ್ಕೆ ಕೂಡ ಎಷ್ಟು ತಿಂಗಳು ಬೇಕಾಯ್ತು ಒಂಬತ್ತು ಅಂದ್ರೆ ಜೀವನವನ್ನ ಕೊಡುವಂತಹ ಸಂಖ್ಯೆ ಒಂಬತ್ತು ಕೆಲವೊಬ್ರು ಏಳು ತಿಂಗಳ ಹುಡ್ತಾರೆ ಕೆಲವೊಬ್ರು ಎಂಟು ತಿಂಗಳು ಕೆಲವೊಬ್ರು ಹತ್ತು ತಿಂಗಳಕ್ಕೂ ಹುಟ್ಟೋರಿದ್ದಾರೆ ಬಟ್ ನಾನು ಆಗ್ಲೇ ಹೇಳಿದ ಹಾಗೆ ಎಕ್ಸೆಪ್ಷನ್ಸ್ ಆಫ್ ನಾಟ್ ಎಕ್ಸಾಂಪಲ್ಸ್ ಸಾಮಾನ್ಯವಾಗಿ ಒಂಬತ್ತು ತಿಂಗಳು ಗರ್ಭದಲ್ಲಿ ಇರುವಂತದ್ದು ಹಾಗಾಗಿ ಈ ಒಂಬತ್ತು ಅನ್ನೋದು ಶುಭ ಸಂಖ್ಯೆ ಯಾಕೆ ಇಟ್ಸ್ ಅ ನಂಬರ್ ಆಫ್ ಕಂಪ್ಲೀಷನ್ ತುಂಬಾ ಜನರಿಗೆ ಇದು ಗೊತ್ತಿರ್ಲಿಕ್ಕಿಲ್ಲ ಕೇವಲ ನಾವು ಅಕ್ಟೋಬರ್ ತಿಂಗಳಲ್ಲಿ ನವರಾತ್ರಿಯನ್ನ ಮಾಡೋದಲ್ಲ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಹಿಂದೂ ಪದ್ಧತಿಯ ಪ್ರಕಾರ ವರ್ಷದಲ್ಲಿ ನಾಲ್ಕು ಬಾರಿ ನವರಾತ್ರಿ ಬರುತ್ತೆ ಈ ನವರಾತ್ರಿಯ ಉದ್ದೇಶ ಏನ್ ಗೊತ್ತಾ ಎಷ್ಟು ಸೈಂಟಿಫಿಕಲಿ ಇನ್ಕಾಪರೇಟೆಡ್ ಅಂತಂದ್ರೆ ನಮ್ಮ ಕಲ್ಚರ್ ಅಲ್ಲಿ ಇದು ಪ್ರತಿಯೊಂದು ಸೀಸನ್ನ ಆರಂಭಿಕ ಒಂಬತ್ತು ದಿನವನ್ನ ನವರಾತ್ರಿ ಅಂತ ಆಚರಣೆ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ನಮ್ಮ ಭಾರತೀಯ ಹವಾಮಾನ ಅನ್ನುವಂಥದ್ದು ಏನಿದೆ ಒಟ್ಟು ನಾಲ್ಕು ಸೀಸನ್ ಅನ್ನೋದು ಇರುತ್ತೆ ಆ ಸೀಸನ್ ಯಾವ್ದು ಅದು ಒಂದು ಚೈತ್ರ ಮಾಸ ಅಂತ ಏನ್ ಕರಿತೀವಿ ನಾವು ಆವಾಗ ಬಿಸಿಲು ಬರುತ್ತೆ ಸಮ್ಮರ್ ಅನ್ನೋ ಶುರುವಾಗತ್ತೆ ಹವಾಮಾನ ಚೇಂಜ್ ಆಗುತ್ತೆ ಆ ಸಂದರ್ಭದಲ್ಲಿ ನಾವು ಚೈತ್ರ ನವರಾತ್ರಿಯನ್ನ ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಮಳೆಗಾಲ ಶುರುವಾಗುವಂತಹ ಸಂದರ್ಭ ಮಾನ್ಸೂನ್ ಜಸ್ಟ್ ಶುರುವಾಗತ್ತೆ ಅಂದ್ರೆ ಹವಾಮಾನ ಚೇಂಜ್ ಆಯ್ತು ಹಾಗಾಗಿ ಆ ಒಂಬತ್ತು ದಿನವನ್ನ ಮತ್ತೆ ನವರಾತ್ರಿ ಅಂತ ಆಚರಣೆ ಮಾಡುವಂತದ್ದಿದೆ ನೆಕ್ಸ್ಟ್ ಆಟಮ್ ಸೀಸನ್ ಶುರುವಾಗುವಂತಹ ಸಂದರ್ಭ ಅಂದ್ರೆ ಅಕ್ಟೋಬರ್ ತಿಂಗಳಿಂದ ಏನಿರುತ್ತೆ ಅಲ್ಲ ಇದನ್ನ ಆಟಮ್ ಸೀಸನ್ ಅಂತ ಕರೀತಾರೆ ಆವಾಗ ಈ ನವರಾತ್ರಿಯನ್ನ ಆಚರಣೆ ಮಾಡ್ತೀವಿ ಹಾಗೆ ನೆಕ್ಸ್ಟ್ ಯಾವಾಗ ಚಳಿಗಾಲ ಅನ್ನೋದು ಶುರುವಾಗತ್ತೆ ಆವಾಗ ಇನ್ನೊಂದು ನವರಾತ್ರಿಯನ್ನ ಪದ್ಧತಿಯ ಪ್ರಕಾರದಲ್ಲಿ ಆಚರಣೆ ಮಾಡ್ಬೇಕಾದ್ರೆ ಆದ್ರೆ ನಮ್ಮ ಈ ಒಂದು ಕಲ್ಚರ್ ಅನ್ನೋದು ಯಾವಾಗ ನವದುರ್ಗೆಯರ ಪೂಜೆ ಅನ್ನೋದು ಅಕ್ಟೋಬರ್ ತಿಂಗಳಲ್ಲಿ ಅಂದ್ರೆ ಆಟಮ್ ಸೀಸನ್ ಅಲ್ಲಿ ನಡೆಯುವಂತದ್ದಕ್ಕೆ ಸೀಮಿತ ಆಯ್ತು ಹಾಗಾಗಿ ಇದು ದಿ ಮೋಸ್ಟ್ ಪಾಪ್ಯುಲರ್ ನವರಾತ್ರಿ ಆದ್ರೆ ಒಂದು ವರ್ಷದಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ನಾಲ್ಕು ಬಾರಿ ನವರಾತ್ರಿ ಅನ್ನೋದು ಬರುತ್ತೆ ಆದ್ರೆ ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡೋದು ಯಾವುದನ್ನ ನಲ್ಲಿ ಬರುವಂಥದ್ದು ದಸರಾ ಹಬ್ಬವನ್ನ ಮಹಿಷಾಸುರನನ್ನ ಸಂಹಾರ ಮಾಡಿರುವಂತಹ ದಿನವನ್ನ ನವರಾತ್ರಿಯ ಹಿನ್ನೆಲೆ ಅನ್ನೋದು ಹೀಗಿದ್ರೆ ನವರಾತ್ರಿಯ ಪ್ರತಿಯೊಂದು ದಿನ ನಾವು ದೇವಿಯ ಒಂದೊಂದು ರೂಪವನ್ನ ಪೂಜೆ ಮಾಡ್ತಾ ಹೋಗ್ತೀವಿ ಒಂದೊಂದು ಅವತಾರವನ್ನ ಈ ಅವತಾರಕ್ಕೆ ಏನ್ ಸಿಗ್ನಿಫಿಕೆನ್ಸ್ ಇದೆ ಅನ್ನೋದು ನಮ್ಮ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಪ್ರತಿಯೊಂದು ಸ್ವರೂಪ ಅಥವಾ ಅವತಾರದಲ್ಲಿ ಆಕೆಯ ಇಂಟೆನ್ಷನ್ ಏನಿತ್ತು ಯಾವ ಒಂದು ಕಾರಣಕ್ಕೋಸ್ಕರ ಆ ಅವತಾರವನ್ನ ತಳೆದ್ಲು ಅನ್ನೋದು ಒಂದು ಕಡೆ ಆದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಏನನ್ನ ನಾನು ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಆ ಪ್ರತಿಯೊಂದು ಅವತಾರ ಅನ್ನೋದು ಒಂದು ಹೆಣ್ಣಿನ ಜೀವನದಲ್ಲಿ ಹೇಗೆ ಒಂದು ಇವಲ್ಯೂಷನ್ ಸೈಕಲ್ ಅನ್ನ ತೋರಿಸುತ್ತೆ ಅಂದ್ರೆ ಹುಟ್ಟಿನಿಂದ ಒಂದು ಹೆಣ್ಣು ಮಗು ಹುಟ್ಟು ಅಂತಂದ್ರೆ ಅದು ಬದುಕಿ ಜೀವನವನ್ನ ಮುಗಿಸುವ ಹಂತದವರೆಗೆ ಮೇಜರ್ ಸ್ಟೇಜಸ್ ಅಂತ ಬರುತ್ತಲ್ಲ ಜೀವನದ ಅತ್ಯಂತ ಪ್ರಮುಖ ಘಟ್ಟ ಅಂತ ಬರುತ್ತಲ್ಲ ಅದನ್ನ ಡಿಪಿಕ್ಟ್ ಮಾಡ್ತಾ ಹೋಗತ್ತೆ ಹೇಗೆ ತಾಯಿಯ ಒಂದೊಂದೇ ಅವತಾರ ಹೇಗೆ ನಮ್ಮ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಜೀವನದಲ್ಲಿ ಎಷ್ಟು ಚೆನ್ನಾಗಿರುವಂತಹ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಘಟ್ಟಗಳನ್ನ ಡಿಪಿಕ್ಟ್ ಮಾಡುತ್ತೆ ಅಂತಂದ್ರೆ ಈ ಒಂಬತ್ತು ದಿನಗಳಲ್ಲಿ ಮೊದಲೇದಾಗಿ ನಾವು ಪೂಜೆ ಮಾಡುವಂತಹ ದೇವಿಯ ಸ್ವರೂಪ ಅಂತಂದ್ರೆ ಶೈಲ ಪುತ್ರಿ ಶೈಲ ಶೈಲ ಅಂತಂದ್ರೆ ಪರ್ವತ ಪುತ್ರಿ ಅಂತಂದ್ರೆ ಪರ್ವತದ ಮಗಳು ಯಾರು ಪರ್ವತರಾಜನ ಮಗಳು ಪಾರ್ವತಿ ಶೈಲಪುತ್ರಿ ಅಂತ ಯಾಕೆ ಕರಿತೀವಿ ಇದು ಮಗು ಹುಟ್ಟಿದ ತಕ್ಷಣ ಮಗು ಹೆಸರಿಡಲ್ಲ ಯಾರು ಆ ಮಗು ಅಂತ ತಕ್ಷಣ ಹೇಗೆ ಆ ಮಗುವನ್ನ ಏನ್ ಐಡೆಂಟಿಫಿಕೇಶನ್ ಕೊಡ್ತಾರೆ ತಂದೆ ತಾಯಿಯ ಹೆಸರು ಮೇಲೆ ಸಪೋಸ್ ನಂದೇ ಎಕ್ಸಾಂಪಲ್ ತಗೊಳ್ಬೇಕು ಅಂತಂದ್ರೆ ನನಗೆ ಹುಟ್ಟಿದ ತಕ್ಷಣ ಸೌಮ್ಯ ಅಂತ ಹೆಸರಿಟ್ಟಿರಲ್ಲ ಆ ಮಗಳು ಹುಟ್ಟಿದ್ಲಂತೆ ಯಾರಿಗೆ ಕೃಷ್ಣನಿಗೆ ಅಂದ್ರೆ ತಂದೆಯ ಹೆಸರನ್ನ ಅಥವಾ ತಾಯಿಯ ಹೆಸರನ್ನ ರೆಫರ್ ಮಾಡಿ ಮಗುವಿಗೆ ಒಂದು ಐಡೆಂಟಿಫಿಕೇಶನ್ ಅನ್ನೋದು ಸಿಗತ್ತೆ ಹಾಗಾಗಿ ಈ ಶೈಲಪುತ್ರಿ ನಮ್ಗೆ ನೋಡೋಕೆ ಮಗು ತರ ಕಾಣಿಸಲ್ಲ ದೇವಿಯ ಯಾವುದೇ ಸ್ವರೂಪವನ್ನ ನಾವು ಮಗುವಿನ ಹಾಗೆ ಪೂಜೆ ಮಾಡ್ತಾ ಇಲ್ಲ ಅವಳು ಸಮೃದ್ಧಳಾಗಿ ಸದೃಢಲಾಗಿ ಬೆಳೆದಿರುವಂತಹ ಫಾರ್ಮ್ ಇದ್ರೂ ಕೂಡ ಆ ಸ್ಥಿತಿ ಸ್ಟೇಜ್ ಅಂತ ಹೇಳ್ತೀವಲ್ವಾ ಶೈಲಪುತ್ರಿ ಅಂತಂದ್ರೆ ನವಜಾತ ಶಿಶುವಿನ ಹಾಗೆ ತನ್ನ ತಂದೆ ತಾಯಿಯ ಐಡೆಂಟಿಫಿಕೇಶನ್ ನಿಂದ ಅವಳ ಐಡೆಂಟಿಫಿಕೇಶನ್ ಅನ್ನೋದು ಇರುತ್ತೆ ಹಾಗೆ ಆ ತಾಯಿಯ ರೂಪವನ್ನ ಹೇಗೆ ಅಂದ್ರೆ ಡಿಪಿಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿದ್ರೆ ಕೈಯಲ್ಲಿ ಒಂದು ಕಮಲ ಇರುತ್ತೆ ಹಾಗೆ ಆಕೆ ನೋಡೋಕೆ ತುಂಬಾ ಸುಂದರವಾಗಿರ್ತಾಳೆ ನೋಡೋಕೆ ಇನ್ನಸೆನ್ಸ್ ಫೇಸ್ ಇದೆ ಇದೆಲ್ಲವೂ ಕೂಡ ಒಂದು ನವಜಾತ ಶಿಶು ಹುಟ್ಟಿದಾಗ ಹೇಗಿರುತ್ತೆ ಅದನ್ನ ಡಿಪೆಕ್ಟ್ ಮಾಡುತ್ತೆ ಮುಂದಿನ ಅವತಾರ ಯಾವುದು ಅಂದ್ರೆ ನೆಕ್ಸ್ಟ್ ಡೇ ಪೂಜೆ ಮಾಡುವಂಥದ್ದು ಯಾರನ್ನ ಬ್ರಹ್ಮಚಾರಿಣಿ ನೀವು ಈ ಚಿತ್ರ ನೋಡಿದ ತಕ್ಷಣ ಗೊತ್ತಾಗತ್ತೆ ಕೈಯಲ್ಲಿ ಕಮಂಡಲ ಇದೆ ಜಪಮಾಲೆ ಇದೆ ಶುಭ್ರವಾಗಿರುವಂತಹ ಬಿಳಿ ಸಾರಿಯನ್ನ ಯೂಶುವಲ್ ಆಗಿ ಹಾಕೊಂಡಿರೋದು ಕೆಲವೊಂದ್ ಕಡೆ ಅದು ತಿಳಿ ಕೇಸರಿ ಬಣ್ಣದ್ದು ಇರತ್ತೆ ಅಂದ್ರೆ ಈ ಬ್ರಹ್ಮಚಾರಿಣಿ ಅಂತಂದ್ರೆ ಆ ಒಂದು ಅವಸ್ಥೆ ಏನಪ್ಪಾ ಅಂತಂದ್ರೆ ಆಕೆಗೆ ಜಸ್ಟ್ ಚೈಲ್ಡ್ಹುಡ್ ಅನ್ನೋದು ಶುರುವಾಗಿ ವಿದ್ಯಾಭ್ಯಾಸವನ್ನ ಕಲಿಯುವಂತಹ ಒಂದು ಸ್ಟೇಜ್ ಬ್ರಹ್ಮಚಾರಿಣಿ ಅನ್ನುವಂತಹ ಅರ್ಥ ಏನಿದೆ ತುಂಬಾ ಜನ ಇದನ್ನ ಮದುವೆಗೆ ಯಾರಿಗೆ ಮದ್ವೆ ಆಗಿರಲ್ಲ ಅಂಥವ್ರನ್ನ ಬ್ರಹ್ಮಚಾರಿಣಿ ಅಥವಾ ಬ್ರಹ್ಮಚರ್ಯನ್ನ ಪಾಲಿಸುವವರು ಅಂತ ಅನ್ಕೊಂಡಿರ್ತಾರೆ ನಾನು ಇಲ್ಲೊಂದು ಕರೆಕ್ಷನ್ ಅನ್ನ ಹೇಳಕ್ ಇಷ್ಟಪಡ್ತೀನಿ ಮದ್ವೆ ಆಗದ್ದೇ ಇರೋರೆಲ್ಲರೂ ಬ್ರಹ್ಮಚರ್ಯವನ್ನ ಪಾಲಿಸ್ತಿದ್ದಾರೆ ಅಂತ ಅಲ್ಲ ಹಾಗೆ ಮದುವೆ ಆಗಿರೋರು ಕೆಲವೊಬ್ರು ಬ್ರಹ್ಮಚರ್ಯವನ್ನ ಪಾಲಿಸುವಂತವರಿದ್ದಾರೆ ನಾನು ಹೇಳದ ಅರ್ಥ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಮದುವೆ ಇಸ್ ನಾಟ್ ಇಕ್ವಲ್ ಟು ಬ್ರಹ್ಮಚರ್ಯ ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವುದೇ ಸಂಬಂಧ ಇಲ್ಲ ಬ್ರಹ್ಮಚರ್ಯ ಅನ್ನೋದು ಒಂದು ತಪಸ್ಸು ನಾನು ಅನ್ನೆಸೆಸರಿ ನನ್ನ ದೇಹದಲ್ಲಿ ಇರುವಂತಹ ಯಾವುದೇ ಎನರ್ಜಿಯನ್ನ ವೇಸ್ಟ್ ಮಾಡಲ್ಲ ಅದನ್ನ ಕಾನ್ಸಂಟ್ರೇಟ್ ಮಾಡ್ತೀನಿ ಯಾರಿಗೋಸ್ಕರ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಅಥವಾ ಒಬ್ರಿಗೋಸ್ಕರ ಇದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ ಈ ಒಂದು ತಾಯಿಯ ರೂಪ ಅನ್ನೋದೇನಿರುತ್ತೆ ಸೊ ಅಪ್ ಟು ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಎನಿಬಡೀಸ್ ಲೈಫ್ ಆಕೆಯ ಉದ್ದೇಶ ಏನು ಜೀವನದಲ್ಲಿ ಏನೆಲ್ಲವನ್ನ ಕಲ್ತ್ಕೊಳಕಾಗತ್ತೆ ಡೆಡಿಕೇಶನ್ ಇಂದ ಅದೆಲ್ಲವನ್ನ ತಡ್ಕೊಂಡು ಜೀವನದಲ್ಲಿ ನನಗೆ ಏನ್ ಬೇಕು ವಾಟ್ ಐ ವಾಂಟ್ ಔಟ್ ಆಫ್ ಲೈಫ್ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಗತ್ತಲ್ಲ ಆ ಕ್ಲಾರಿಟಿ ಸಿಗ್ಬೇಕು ಅಂತಂದ್ರೆ ಅದಕ್ಕೊಂದು ಡೆಡಿಕೇಶನ್ ಬೇಕಾಗತ್ತೆ ಆ ಒಂದು ಸ್ಟೇಜ್ ಅನ್ನ ಬ್ರಹ್ಮಚಾರಿಣಿ ಅಂತ ಪೂಜೆ ಮಾಡ್ತೀವಿ ಇದು ನಮ್ಮ ನಿಮ್ಮ ಲೈಫಲ್ಲೂ ಕೂಡ ತುಂಬಾ ರಿಲೆವೆಂಟ್ ಆಗಿರುವಂತದ್ದನ್ನ ನಾನು ಮಾತಾಡ್ತಾ ಇರೋದು ಮುಂದಿನ ಅವತಾರ ಬಂದು ಚಂದ್ರಘಂಟ ಚಂದ್ರಘಂಟ ಹಾಗೆ ಬ್ರಹ್ಮಚಾರಿಣಿಯನ್ನ ನೋಡಿದ್ರಿ ಅಂತಂದ್ರೆ ಬ್ರಹ್ಮಚಾರಿಣಿ ತುಂಬಾ ಸಾದಾ ಸೀದಾ ಆಗಿ ಕಾಣಿಸ್ಕೊಂಡ್ರೆ ಚಂದ್ರಘಂಟ ಇದೀಗ ಹತ್ತು ಕೈ ಇದೆ ಅವಳಿಗೆ ಮೂರನೇ ಕಣ್ಣಿರುತ್ತೆ ಯೂಶುವಲ್ ಆಗಿ ಇದರ ಡಿಪಿಕ್ಷನ್ ಏನಪ್ಪಾ ಅಂತಂದ್ರೆ ಒಂದು ಇಪ್ಪತ್ತೈದು ವರ್ಷದವರೆಗೆ ಏನ್ ಬೇಕು ಜೀವನದಲ್ಲಿ ತನಗೇನ್ ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಇದೆ ಆಸ್ಪಿರೇಷನ್ಸ್ ಏನು ಇದೆಲ್ಲದಕ್ಕೂ ಒಂದು ಡೆಡಿಕೇಶನ್ ಇರುವಂತಹ ಒಂದಷ್ಟು ಸಮಯವನ್ನ ಆದ್ಮೇಲೆ ಅದಕ್ಕೆ ಬೇಕಾಗಿರುವಂತಹ ಸ್ಕಿಲ್ಸ್ ಅನ್ನ ಥಿಯೋರಿಟಿಕಲಿ ಕಲ್ತ್ ಆದ್ಮೇಲೆ ಚಂದ್ರಘಂಟಾ ಫಾರ್ಮ್ ಏನಿರುತ್ತೆ ಒಂದು ಸ್ಕಿಲ್ಡ್ ಪರ್ಸನ್ ಸ್ಕಿಲ್ಡ್ ಲೇಡಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಆ ಹತ್ತು ಕೈ ಅಂದ್ರೆ ಈ ರಿಯಲ್ ವರ್ಲ್ಡ್ ಅನ್ನ ನಮ್ಮ ವೃತ್ತಿ ಜೀವನ ಅನ್ನೋದು ಶುರುವಾಗುತ್ತಲ್ಲ ರಿಯಲ್ ವರ್ಲ್ಡ್ ಅನ್ನ ಫೇಸ್ ಮಾಡುವಂತಹ ಸಮಯ ಅನ್ನೋದು ಏನ್ ಬರುತ್ತೆ ಅದಕ್ಕೆ ನಾನು ಒಬ್ಬ ಸ್ಕಿಲ್ಡ್ ಪರ್ಸನ್ ಆಗಿ ರೆಡಿ ಇದ್ದೀನಿ ನನ್ನ ಕರಿಯರ್ ಅನ್ನ ಶುರು ಮಾಡಕ್ಕೆ ಐ ಆಮ್ ಕಂಪ್ಲೀಟ್ಲಿ ರೆಡಿ ಅನ್ನುವಂತಹ ಒಂದು ಸ್ಟೇಜ್ ಅನ್ನ ಡಿಪಿಕ್ಟ್ ಮಾಡುತ್ತೆ ಇದು ನೆಕ್ಸ್ಟ್ ಕುಷ್ಮಾಂಡ ಈ ಕುಷ್ಮಾಂಡ ಅನ್ನೋದನ್ನ ನನ್ನ ಹಿಂದಿನ ಎಪಿಸೋಡ್ ನಲ್ಲೂ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಚಂದ್ರಘಂಟ ಹಾಗೂ ಕೂಶ್ಮಾಂಡಕ್ಕೂ ಚಿಕ್ಕ ಡಿಫ್ರೆನ್ಸ್ ಅನ್ಬಹುದು ನೀವು ಕರೆಕ್ಟ್ ಆಗಿ ನೋಡಿದ್ರಿ ಅಂತಂದ್ರೆ ಚಂದ್ರಘಂಟಾ ಹೇಗಿದ್ಲು ನಮ್ಮ ಖೂಮಾಂಡ ಏನಾಗತ್ತೆ ಅಂತಂದ್ರೆ ಒಂದು ಎಡಿಷನ್ ಆಗುತ್ತೆ ಅವಳ ಅಪಿಯರೆನ್ಸ್ ಅಲ್ಲಿ ಏನು ಕೈಯಲ್ಲಿ ಒಂದು ಮಡಿಕೆಯನ್ನ ಹಿಡ್ಕೊಂಡಿರ್ತಾಳೆ ನಮ್ಮ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಮಡಿಕೆ ಅನ್ನೋದು ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತಂದ್ರೆ ಅಥವಾ ಕಳಶ ಅನ್ನೋದು ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತಂದ್ರೆ ಸಮೃದ್ಧಿಯನ್ನ ಆ ಸಮೃದ್ಧಿ ಅನ್ನೋದು ಇನ್ನೊಂದು ಡಿಪಿಕ್ಷನ್ ಏನು ಅಂತಂದ್ರೆ ಮನೇಲೆಲ್ಲ ಧಾನ್ಯ ಇರ್ಲಿ ದವಸ ಇರ್ಲಿ ಮಕ್ಕಳು ಇರ್ಲಿ ಅನ್ನೋದು ಹೇಳ್ತಾರೆ ಅಂದ್ರೆ ಮಕ್ಕಳು ಮಗು ಅನ್ನೋದು ಆಫ್ ಸ್ಪ್ರಿಂಗ್ ಅನ್ನೋದು ಸಮೃದ್ಧಿಯನ್ನ ಸೂಚಿಸುವಂತದ್ದು ಹಾಗಾಗಿ ಈ ಮಡಕೆ ಅನ್ನೋದು ಆಕೆ ಗರ್ಭಿಣಿಯ ಸ್ಟೇಜ್ ಅನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಅಂದ್ರೆ ಒಂದು ಕರಿಯರ್ ಅನ್ನ ಕರ್ಕೊಂಡಾದ್ಮೇಲೆ ಅವಳಿಗೆ ಮದುವೆ ಆಗಿರುತ್ತೆ ಸ್ಕಿಲ್ಡ್ ಪರ್ಸನ್ ಆಗಿರ್ತಾಳೆ ಮದ್ವೆ ಆಗಿ ನೆಕ್ಸ್ಟ್ ಆಕೆ ಏನು ಗರ್ಭವತಿ ಆಗುವಂತಹ ಒಂದು ಸ್ಟೇಜ್ ಅನ್ನ ಕುಷ್ಮಾಂಡ ಅನ್ನೋದು ರೆಪ್ರೆಸೆಂಟ್ ಮಾಡುತ್ತೆ ನೆಕ್ಸ್ಟ್ ಬರುವಂತದ್ದೇನು ಸ್ಕಂದ ಮಾತಾ ಇಲ್ಲಿ ಯಾವುದೇ ಅಸ್ತ್ರವನ್ನ ಹಿಡ್ಕೊಂಡಿರೋದಿಲ್ಲ ದೇವಿ ಆಕೆಯ ಮಡ್ಲಲ್ಲಿ ಒಬ್ಬ ಮಗ ಇರ್ತಾನೆ ಯಾರು ಸ್ಕಂದ ಅಂದ್ರೆ ಕಾರ್ತಿಕೇಯ ಅಂದ್ರೆ ಆಕೆಯ ತಾಯ್ತನದ ಅಂದ್ರೆ ಮದರ್ಹುಡ್ ಸ್ಟೇಜ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಯಾವುದೇ ಅಸ್ತ್ರವನ್ನ ಯಾಕೆ ಇಟ್ಕೊಂಡಿಲ್ಲ ಅಂತಂದ್ರೆ ಆಕೆಗೆ ಆ ಒಂದು ಸಮಯದಲ್ಲಿ ಮಗುವನ್ನ ಪೋಷಣೆ ಮಾಡೋದು ಅಂದ್ರೆ ಪ್ರಪಂಚ ಅನ್ನೋದೇ ಮಗು ಆಕೆಗೆ ಅವನನ್ನ ನೋಡ್ಕೊಳ್ಳೋದು ಅಥವಾ ಅವಳನ್ನ ನೋಡ್ಕೊಳ್ಳೋದನ್ನ ಬಿಟ್ಟು ಮತ್ ಯಾವ್ದು ಪ್ರಪಂಚನೇ ಇಲ್ಲ ಅವಳಿಗೆ ಹಾಗಾಗಿ ಆ ಅಸ್ತ್ರ ಶಸ್ತ್ರ ಅನ್ನೋದೆಲ್ಲ ಇರಿಲೆವೆಂಟ್ ಅವಳಿಗೆ ಏನು ಮಗು ಮಾತ್ರ ಅದನ್ನ ಸ್ಕಂದ ಮಾತ ಅಂದ್ರೆ ದ ಎಕ್ಸ್ಟ್ರೀಮ್ ಅಂಡ್ ಬ್ಲಿಸ್ಫುಲ್ ಫಾರ್ಮ್ ಆಫ್ ಮದರ್ಹುಡ್ ಇದನ್ನ ರೆಪ್ರೆಸೆಂಟ್ ಮಾಡತ್ತೆ ಸ್ಕಂದ ಮಾತ ನೆಕ್ಸ್ಟ್ ಕಾತ್ಯಾಯಿನಿ ನಮ್ಮ ಕೆಲವೊಂದಿಷ್ಟು ಜನ ಯಾರು ಈ ಮೇಷ್ ಅವನಿಸ್ಟ್ ಇರ್ತಾರೆ ಮದ್ವೆ ಆದ ತಕ್ಷಣ ಕೆಲವೊಬ್ಬರು ಹೆಂಡತಿಯನ್ನ ಕರಿಯರ್ ಬಿಡಿಸೋರ್ ಇರ್ತಾರೆ ಗಂಡ ಓಪನ್ ಮೈಂಡೆಡ್ ಇದ್ರು ಕೂಡ ಜನ ಅತ್ತೆ ಮಾವಂದ್ರಲ್ಲ ಆ ನಮ್ಮ ಸೊಸೆ ನಮ್ಮನ್ನ ಅಹ್ ಅವಶ್ಯಕತೆ ಇಲ್ಲ ಅಂತ ಅದನ್ನ ತೀರಾ ಪರ್ಸನಲ್ ಆಗಿ ತಗೊಳ್ಳೋರ್ ಇರ್ತಾರೆ ನಮ್ಮ ಪುರಾಣದಲ್ಲಿ ಎಷ್ಟು ಬ್ರಾಡ್ ಮೈಂಡೆಡ್ನೆಸ್ ಇದೆ ಅಂತಂದ್ರೆ ತುಂಬಾ ಜನ ಹೆಂಗಸ್ರು ಕೂಡ ಹಿಂಗ್ ಅನ್ಕೊಂಡಿರ್ತಾರೆ ಆಯ್ತಾ ಹಾ ಮದ್ವೆ ಆಯ್ತು ಮಕ್ಕಳಾಯ್ತು ಅಂತಂದ್ರೆ ಜೀವನಾನೇ ಮುಗಿದೋಯ್ತು ಬಟ್ ನಮ್ಮ ಪುರಾಣ ಏನನ್ನ ಹೇಳುತ್ತೆ ನೋಡಿ ಅವಳಿಗೆ ಮದ್ವೆ ಆಯ್ತು ಶಕ್ತಿ ಡಬ್ಬಲ್ ಆಯ್ತು ಮಗು ಆಯ್ತು ಶಕ್ತಿಯ ಒಂದು ಕಂಪ್ಲೀಟ್ ಫಾರ್ಮೇಶನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ಫಾರ್ಮ್ ಅನ್ನೇ ನಾವು ಕತ್ಯಾಯಿನಿ ಅಥವಾ ಮಾ ದುರ್ಗಾ ಅಂತ ಮಾ ದುರ್ಗಾ ದಿ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ನವದುರ್ಗ ಈ ನವದುರ್ಗೆಯಲ್ಲಿ ಕಾತ್ಯಾಯಿನಿಯನ್ನ ನಾವು ಯಾಕೆ ಅತ್ಯಂತ ಇನ್ಸ್ಪಿರೇಷನಲ್ ಆಗಿ ತಗೋಬೇಕು ಅಂತಂದ್ರೆ ಮದುವೆ ಆಯ್ತು ಮಗು ಆಯ್ತು ಮಗು ಆದ್ಮೇಲೆ ಅವಳಲ್ಲಿ ಒಂದು ಬದಲಾವಣೆ ಆಗತ್ತೆ ಯಾವ ರೀತಿಯ ಬದಲಾವಣೆ ಅಂತಂದ್ರೆ ಅವಳು ಅವಳಿಗಾಗಿ ಬದುಕುವಂತಹ ಒಂದು ಶ್ರೇಷ್ಠ ಕೆಲಸವನ್ನ ಶುರು ಮಾಡ್ಕೋತಾಳೆ ಅಂದ್ರೆ ನನ್ನ ಲೈಫ್ ಅಲ್ಲಿ ನಾನೊಂದು ತಾಯಿಯಾಗಿ ಇಷ್ಟೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ನಿಭಾಯಿಸ್ತಾ ಇದ್ದೀನಿ ಅಂತಂದ್ರೆ ಅದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುವಂತದ್ದು ಮಲ್ಟಿ ಟಾಸ್ಕಿಂಗ್ ಮಾಡಬಲ್ಲೆ ನಾನು ಮನೆಯನ್ನೂ ನೋಡ್ಕೊಳ್ಬಲ್ಲೆ ಪ್ರೊಫೆಷನಲ್ ಕರಿಯರ್ ಅನ್ನ ಕೂಡ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬಲ್ಲೆ ಎರಡನ್ನೂ ಮಾಡಬಲ್ಲೆ ಇದನ್ನ ಡಿಪೆಕ್ಟ್ ಮಾಡುವಂಥದ್ದು ಮಾ ದುರ್ಗಾ ಹಾಗೆ ಆಕೆ ಅಸ್ತ್ರ ಶಸ್ತ್ರ ಅನ್ನೋದು ಕೂಡ ಡಬಲ್ ಆಗಿ ನಿಮ್ಗೆ ಕೆಲವೊಂದ್ಸತಿ ನಾಲ್ಕು ಕೈ ತೋರಿಸಿದ್ರೆ ಕೆಲವೊಂದ್ಸತಿ ಎಂಟು ಕೈಯನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಆದ್ರೆ ಅರ್ಥ ಏನು ನಾನು ಪ್ರೊಟೆಕ್ಷನ್ ರೆಡಿ ಇದ್ದೀನಿ ನನ್ನ ಮಗು ಇರಬಹುದು ಅಥವಾ ನನ್ನ ಫ್ಯಾಮಿಲಿ ಇರಬಹುದು ಅದನ್ನ ಪ್ರೊಟೆಕ್ಟು ಮಾಡ್ತೀನಿ ಎಟ್ ದ ಸೇಮ್ ಟೈಮ್ ನನ್ನ ಕರಿಯರ್ ಅನ್ನ ಕೂಡ ಬಿಡೋದಿಲ್ಲ ದಿಸ್ ಇಸ್ ವಾಟ್ ಇಟ್ ರೆಪ್ರೆಸೆಂಟ್ಸ್ ನಮ್ಮ ಪುರಾಣದಲ್ಲಿ ನವದುರ್ಗೆಯ ಮೂಲಕ ಹೇಳಿದೇನು ಅಂತಂದ್ರೆ ಒಂದು ಹೆಂಗಸು ಮದುವೆ ಆದ್ಮೇಲೆ ಮಗು ಆದ್ಮೇಲೆ ಕಂಪ್ಲೀಟ್ ಹೆಂಗಸ್ ಆಗ್ತಾಳೆ ಅಂದ್ರೆ ಅವಳ ಪವರ್ ಅನ್ನೋದು ಅನ್ಲಿಮಿಟೆಡ್ ಆಗುತ್ತೆ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಮುಂದಿನ ಅವತಾರ ಯಾವುದು ಕಾಳರಾತ್ರಿ ಅಥವಾ ಕಾಳಿ ಕಾಳಿಯ ಬಗ್ಗೆ ನಿಮ್ಗೆ ಗೊತ್ತಿದೆ ಅತ್ಯಂತ ಉಗ್ರ ರೂಪ ಆದ್ರೆ ಯಾರಿಗೆ ಉಗ್ರ ರೂಪ ದುಷ್ಟರ ಸಲುವಾಗಿ ಶುಂಬ ನಿಶುಂಬ ಇರಬಹುದು ಚಂಡ ಮುಂಡ ಇರಬಹುದು ರಕ್ತ ಬೀಜ ಇರಬಹುದು ಇಂಥ ದುಷ್ಟರ ಸಂಹಾರಕ್ಕಾಗಿಯೇ ಯಾವುದೇ ಕರುಣೆ ಇಲ್ಲದ್ದೇ ದಂಡಂ ದಶಗುಣಂ ಅನ್ನೋದನ್ನ ತೋರ್ಪಡಿಸುವಂತಹ ಒಂದು ಅವತಾರ ಇದು ನೋಡೋಕೆ ಅತ್ಯಂತ ಭೀಕರ ಭಯಂಕರ ಅಂತ ಅನಿಸಬಹುದು ಆದ್ರೆ ಅದರ ಅರ್ಥ ಏನು ಬೇರೆಯವರನ್ನ ಉಳಿಸುವ ಸಲುವಾಗಿ ಪ್ರಪಂಚದ ಒಳಿತಿನ ಸಲುವಾಗಿ ನಾನು ದುಷ್ಟರನ್ನ ಕರುಣೆ ಇಲ್ಲದ್ದೇ ಕೊಲ್ಲಬಲ್ಲೆ ಅನ್ನೋದನ್ನ ತೋರಿಸುತ್ತೆ ಅದರ ಅರ್ಥ ಏನು ಹೆಣ್ಣು ತಾಯಿಯ ಸ್ವರೂಪ ಹೌದು ಅವ್ಳು ಒಳಗಡೆ ಒಂದು ಸಾಫ್ಟ್ ಹಾರ್ಟ್ ಇರುತ್ತೆ ಮಾತೃಹೃದಯ ಅಂತ ಹೇಳ್ತಾರಲ್ಲ ಅದಿರತ್ತೆ ಆದ್ರೆ ಸಹನೆಯ ಕಟ್ಟೆ ಅನ್ನೋದು ಒಡಿತು ಅಂತಂದ್ರೆ ಆಕೆ ಯಾರಾಗ್ತಾಳೆ ಆಗ್ತಾಳೆ ಇದನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಕಾಳರಾತ್ರಿ ಇದರ ಮುಂದಿನ ಅವತಾರ ಯಾವುದು ಮಹಾಗೌರಿ ನೋಡೋಕೆ ಅತ್ಯಂತ ಸುಂದರವಾಗಿರುವಂತಹ ರೆಪ್ರೆಸೆಂಟೇಶನ್ ಇದು ಇದೇನನ್ನ ಡಿಪಿಕ್ಟ್ ಮಾಡುತ್ತೆ ಅಂತಂದ್ರೆ ಡೆಡಿಕೇಟೆಡ್ ಆಗಿ ಸ್ಕಿಲ್ಡ್ ಪರ್ಸನ್ ಆಗಿ ಒಂದು ಕರಿಯರ್ ಅನ್ನ ಎಂಟರ್ ಆಗಿ ಆಗಿ ಮಕ್ಕಳಾಗಿ ಮಕ್ಕಳಾಗಿ ನೆಕ್ಸ್ಟ್ ಕರಿಯರ್ ಅನ್ನ ಇನ್ನೂ ಕೂಡ ಡೆವಲಪ್ ಮಾಡ್ಕೊಂಡು ಹೋಗಿ ಕೊನೆಗೆ ಒಂದು ಸ್ಟೇಜ್ ಬರುತ್ತೆ ಆ ಸ್ಟೇಜ್ ಏನು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಮಾತಿದೆ ಈ ಮಹಾಗೌರಿ ಅನ್ನುವಂಥ ಅವತಾರ ಏನಿದೆ ಆಕೆ ಕೇವಲ ನಾನ್ ಮುಂದ್ ಬಂದ್ರೆ ಆಗೋದಿಲ್ಲ ನನ್ನ ಜೊತೆ ಇನ್ನೊಂದು ನಾಲ್ಕು ಜನರನ್ನ ಬೆಳೆಸ್ಬೇಕು ಇನ್ನೊಂದು ನಾಲ್ಕ್ ಜನರಿಗೆ ಕೆಲಸ ಕೊಡಿಸ್ಬೇಕು ಅಥವಾ ಅವರ ಆಸ್ಪಿರೇಷನ್ಸ್ಗೆ ನಾನು ಏನಾದ್ರೂ ದಾರಿ ಮಾಡ್ಕೊಡ್ಬೇಕು ಅನ್ನುವಂಥ ಒಂದು ಸ್ಟೇಜ್ ಅಂದ್ರೆ ಕಂಪ್ಲೀಟ್ ಬ್ಲಿಸ್ಫುಲ್ನೆಸ್ ಅವಳ ಲೈಫ್ ಬಗ್ಗೆ ಅವಳಿಗೆ ತುಂಬಾ ಖುಷಿ ಇದೆ ಆ ಒಂದು ಸ್ಟೇಜ್ ಅನ್ನ ಕೇವಲ ಮಕ್ಕಳನ್ನ ನರ್ಚರ್ ಮಾಡೋದಲ್ಲದೆ ನನ್ನ ಬದುಕಲ್ಲಿ ನಾನು ಇಂಪಾರ್ಟೆಂಟ್ ಆ ಸೆಲ್ಫ್ ಲವ್ ಅನ್ನೋದಿರತ್ತಲ್ಲ ಆ ಒಂದು ಸ್ಟೇಜ್ ಅಲ್ಲಿ ಏನಿರುತ್ತೆ ಮೇ ಬಿ ನಮ್ಮ ಏಜ್ ಅಲ್ಲಿ ಫೋರ್ಟಿ ಟು ಫೋರ್ಟಿ ಫೈವ್ ಅನ್ನುವಂತಹ ಲೇಡೀಸ್ ಅನ್ನ ನೀವು ನೋಡಿದ್ರಿ ಅಂತಂದ್ರೆ ಸಖತ್ ಕೂಲ್ ಆಟಿಟ್ಯೂಡ್ ಹೋಗಿರ್ತಾರೆ ಕೆಲವು ಜನ ಹೇಳ್ತಾರೆ ಈ ಆಂಟಿ ಮೆಂಟಾಲಿಟಿ ಅನ್ನೋದನ್ನ ಹೇಳ್ತಾರೆ ಆಯ್ತಾ ಬಟ್ ನೀವು ಕರೆಕ್ಟ್ ಆಗಿ ಆ ಫೋರ್ಟಿ ಫೋರ್ಟಿ ಫೈವ್ ಅಲ್ಲಿ ಇರುವಂತಹ ಹೆಂಗರ ಹತ್ರ ಮಾತಾಡಿ ಅವ್ರು ಯಾರನ್ನು ಜಜ್ ಮಾಡಲ್ಲ ಯಾರ ಬಗ್ಗೆನು ರಾಂಗ್ ಕಮೆಂಟ್ಸ್ ಮಾಡಲ್ಲ ಕರಿ ಯಾರು ಕರಿಯರ್ ಓರಿಯೆಂಟೆಡ್ ವುಮೆನ್ ಇರ್ತಾರೆ ಅವರಿಗೆ ಅವರ ಪರ್ಸನಲ್ ಲೈಫಲ್ಲೂ ಇಂಪಾರ್ಟೆನ್ಸ್ ಅನ್ನೋದು ಬೇಕಿರತ್ತೆ ಹಾಗೆ ಪ್ರೊಫೆಷನಲ್ ಲೈಫ್ ಹಾಗಾಗಿ ಅವ್ರಿಗೆ ಬಿಚ್ ಮಾಡಕ್ಕೆ ಬೇರೆಯವ್ರನ್ನ ಜಡ್ಜ್ ಮಾಡಕ್ಕೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಹಿಂಗ್ ಪಟ್ಟಂಗ ಹೊಡಿಯಕ್ಕೆ ಸಮಯ ಇರಲ್ಲ ಸೊ ಇಂಥ ಲೇಡೀಸ್ ಏನಿರ್ತಾರೆ ಅಂತ ಒಂದು ಸ್ಟೇಜ್ ಅನ್ನ ಮಹಾಗೌರಿ ಅಂತ ಹೇಳ್ತಾರೆ ಒಂಬತ್ತನೇ ಅವತಾರ ಯಾವುದು ಅಂತಂದ್ರೆ ಸಿದ್ಧಿದಾತ್ರಿ ಹೆಸರೇ ಹೇಳುವ ಹಾಗೆ ಸಿದ್ಧಿ ಪ್ರತಿಯೊಂದಕ್ಕೂ ಕೂಡ ಬ್ಲಿಸ್ಫುಲ್ ವರ ಕೊಡುವಂಥದ್ದು ಇದಾಗ್ಲಿ ಅದಾಗ್ಲಿ ಹೀಗೆ ಈ ಒಂದು ಸ್ಟೇಜ್ ಏನನ್ನ ಹೇಳುತ್ತೆ ಅಂತಂದ್ರೆ ಒಂದಷ್ಟು ಸೇ ಫಿಫ್ಟಿ ಅಥವಾ ಫಿಫ್ಟಿ ಫೈವ್ ಏಜ್ ಅಲ್ಲಿ ಹೆಂಗಸರಿಗೆ ಎಸ್ಪೆಷಲಿ ಕೆಲವೊಂದಷ್ಟು ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಎಂಪೈರ್ ಅನ್ನೇ ಶುರು ಮಾಡಿದವರು ಇದ್ದಾರೆ ಅಂದ್ರೆ ಅದು ಒಂದ್ ರೀತಿಯಲ್ಲಿ ವ್ರೆಜುವನೇಷನ್ ಟೈಮ್ ಜೊತೆಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಹೊಸ ಎನರ್ಜಿ ಆ ಒಂದು ಎನರ್ಜಿಯನ್ನ ತಗೊಂಡು ಅವರು ಒಂದು ಕಂಪನಿ ಕಟ್ಟೋದಿರಬಹುದು ಅಥವಾ ಯಾವುದೋ ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡೋದಿರಬಹುದು ಯಾವುದು ಇಲ್ಲ ಅಂತಂದ್ರೆ ಅವರ ಮೊಮ್ಮಕ್ಕಳ ಜೊತೆ ಅಥವಾ ಸೊಸೆಯಂದ್ರ ಜೊತೆ ಸೇರ್ಕೊಂಡು ಏನೋ ಒಂದು ಒಳ್ಳೇದಾಗಿರುವಂತಹ ಕೆಲಸ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತದ್ದು ಈ ಒಂದು ಸ್ಟೇಜ್ ಅನ್ನ ಸಿದ್ಧಿದಾತ್ರಿ ಅಂತ ಹೇಳ್ತಾರೆ ಈ ಸಿದ್ಧಿದಾತ್ರಿ ಅನ್ನುವಂತಹ ತಾಯಿಯ ಅವತಾರ ಅನ್ನೋದೇನಿದೆ ಏನಿದೆ ಅದ್ ಹೇಗೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಅಭಯವನ್ನ ನೀಡುವಂತದ್ದು ಯಾವ ರೀತಿ ಅಭಯ ಅವ್ರು ರಾಕ್ಷಸರಾರ ಆಗಿರ್ಲಿ ಮನುಷ್ಯರೂ ಆಗಿರ್ಲಿ ದೇವತೆಗಳೇ ಆಗಿರ್ಲಿ ನಾನು ಯಾರಿಗೂ ಭೇದ ಮಾಡಲ್ಲ ಎಲ್ರು ನನ್ ಮಕ್ಕಳೇ ಮಕ್ಕಳಲ್ಲಿ ಕೆಲವೊಬ್ರು ಈ ನಾಟಿ ನಾಟಿ ಇರೋರು ಇರ್ತಾರೆ ಕೆಲವೊಬ್ರು ಪೇರೆಂಟ್ಸ್ ಹೇಳ್ದಂಗೆ ಮಾಡೋರು ಇರ್ತಾರೆ ಕೆಲವೊಂದಷ್ಟು ಜನ ಇನ್ ಬಿಟ್ವೀನ್ ಅಲ್ಲಿದ್ದು ನಂಗೆ ಏನ್ ಬೇಕು ಜೀವನದಲ್ಲಿ ಅನ್ನೋದನ್ನ ಪೇರೆಂಟ್ಸ್ ಹರ್ಟ್ ಆಗದೇ ಅವರಿಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಮಾಡುವಂತವ್ರು ಇರ್ತಾರೆ ರೆಬೆಲ್ ವಿತ್ ಅ ಕಾಸ್ ಅಂತ ಹೇಳ್ತೀವಲ್ವಾ ಸೊ ಹಂಗಿದೆ ಮಕ್ಕಳು ಎಲ್ರು ನನ್ ಮಕ್ಕಳಲ್ವಾ ಅನ್ನೋ ತರದ್ದು ಆ ಒಂದು ಅವತಾರ ಅನ್ನೋದನ್ನ ಸಿದ್ಧಿದಾತ್ರಿ ಅಂತ ಕರಿತೀವಿ ಈ ಒಂಬತ್ತು ಅವತಾರ ಅನ್ನುವಂಥದ್ದು ಒಂದು ಹೆಣ್ಣು ಮಗು ಹುಟ್ಟಿದಾಗಿಂದ ಆ ಹೆಣ್ಣು ಮಗುವಿನ ಜೀವನದ ಕಡೆಯ ಒಂದಷ್ಟು ಘಟ್ಟ ಅನ್ನೋದು ಏನ್ ಬರುತ್ತೆ ಇದೆಲ್ಲವನ್ನ ಒಂದು ಸೈಕಲ್ ನ ಮೂಲಕ ತೋರಿಸುವಂತ ಒಂದು ಪ್ರಯತ್ನ ನವದುರ್ಗೆ ಇದೆಲ್ಲದರ ಜೊತೆಗೆ ನವದುರ್ಗೆ ಅನ್ನೋದನ್ನ ನಾವು ಪೂಜೆ ಮಾಡೋದು ಒಬ್ಬ ಮನುಷ್ಯರಾಗಿ ಪೂಜೆ ಮಾಡುವಂತ ಉದ್ದೇಶ ಏನು ನಮ್ಮ ಒಳಗಡೆ ಇರುವಂತಹ ಶಕ್ತಿ ಅವಳು ಆ ಶಕ್ತಿ ಇಲ್ಲದೇ ನಾವ್ಯಾರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಈ ಪ್ರಪಂಚಕ್ಕೆ ತಾಯಿ ಈ ಬ್ರಹ್ಮಾಂಡಕ್ಕೆ ತಾಯಿ ಡಿವೈನ್ ಮದರ್ ಅಂತ ಕರಿತೀವಿ ಆಕೆಯ ಆಶೀರ್ವಾದ ಇರಲಿ ಆ ಆಶೀರ್ವಾದ ಅನ್ನೋದು ನಮ್ಮ ಒಳಗಡೆ ಒಂದು ಹಂಬಲ್ನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಜೊತೆಗೆ ನನ್ನಮ್ಮ ಇದಾಳೆ ಏನೇ ಆದ್ರೂ ಅಮ್ಮ ಇದ್ದಾಳೆ ಅದೊಂದು ಕಾನ್ಫಿಡೆನ್ಸ್ ಇರುತ್ತಲ್ಲ ಅಮ್ಮ ಇದ್ದಾಳೆ ಸಾಕದು ಮತ್ತೇನು ಏನೇ ಅಗೇನ್ಸ್ಟ್ ಇದ್ರು ಯಾರೇ ಅಗೇನ್ಸ್ಟ್ ಇದ್ರು ಕೂಡ ನನ್ನ ಜೊತೆ ಅಮ್ಮ ಇದ್ದಾಳೆ ನನ್ ಪಾರ್ಟಿಯಲ್ಲಿ ಅಮ್ಮ ಇದ್ದಾಳೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರ್ ಸೊ ಇದೆಲ್ಲವನ್ನ ಈ ಎಲ್ಲ ಫೀಲಿಂಗ್ಸ್ ಅನ್ನ ಈ ಎಲ್ಲ ಇಮೋಷನ್ಸ್ ಅನ್ನ ಸೆಲೆಬ್ರೇಟ್ ಮಾಡುವ ಸಲುವಾಗಿ ನಾವು ನವರಾತ್ರಿಯನ್ನ ಆಚರಣೆ ಮಾಡ್ತೀವಿ ಹಾಗೆ ಆ ಒಂದು ಸಂದರ್ಭದಲ್ಲಿ ನಾವು ಡಾನ್ಸ್ ಮಾಡ್ತೀವಿ ಹಾಡ್ತೀವಿ ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಆ ಇಮೋಷನ್ಸ್ ನ ಜೊತೆಗೆ ಆ ಡಿವೈನ್ ಮದರ್ಗೆ ಕನೆಕ್ಟ್ ಆಗ್ಬೇಕು ಆ ಫೆಮಿನೀನ್ ಎನರ್ಜಿ ಅನ್ನೋದು ಏನಿದೆ ಸುಪ್ರೀಂ ಎನರ್ಜಿ ಅನ್ನೋದ್ ಏನಿದೆ ಆ ಅಂತ ಕರಿತೀವಲ್ವಾ ಅವಳಿಗೆ ಕನೆಕ್ಟ್ ಆಗ್ಬೇಕು ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ನವರಾತ್ರಿ ಪ್ರತಿಯೊಬ್ಬರ ಜೀವನದಲ್ಲಿ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ನಾನು ಪರ್ಸ್ನಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ಅನ್ನೋದು ಬರುವಂತಹ ಭಾನುವಾರ ನೈನ್ ಓ ಕ್ಲಾಕ್ ಶಾಪ್ ಲೋಕ ಸಮಸ್ತ ಭವಂತು